ಇತ್ತೀಚೆಗೆ ವಾಹನಗಳ ಬಳಕೆ ವಿಪರೀತವಾಗಿ ಹೆಚ್ಚಾಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಬೈಕ್ ಕಾರುಗಳದ್ದೇ ತರಬಾರು ಮಾರುದ್ದ ನಡೆಯೋಕ್ಕೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಲು ಸಾಧ್ಯವಾದರೂ ಅದಕ್ಕೂ ಜನ ಬೈಕ್ ಕಾರು ಅಂತ ಬಳಸಿ ನಡೆಯುವುದನ್ನೇ ಮರ್ತಿದ್ದಾರೆ ಹೆಚ್ಚಿನ ವಾಹನಗಳ ಅವಲಂಬನೆಯಿಂದಾಗಿ ಪೆಟ್ರೋಲ್ ಡೀಸೆಲ್ಗಳ ದರವು ಏರಿಕೆ ಕಂಡಿದೆ ಬೆಲೆ ಏರಿಕೆ ಜೊತೆಗೆ ಇವುಗಳು ಅಗತ್ಯಕ್ಕಿಂತ ಬಳಕೆಯಾಗ್ತಿವೆ ಹಾಗೂ ಇವುಗಳು ನವೀಕರಿಸಲಾಗದೇ ಇರೋ ಸಂಪತ್ತಾಗಿರೋದ್ರಿಂದ ಒಮ್ಮೆ ಬರಿದಾದರೆ ಜಗತ್ತೇ ನಿಂತು ಬಿಡುತ್ತೆ ವಾಹನಗಳಿಗೆ ಕೈಗಾರಿಕೆಗಳಿಗೆ ಯಂತ್ರೋಪಕರಣಗಳಿಗೆ ಇವುಗಳು ಅನಿವಾರ್ಯವಾಗಿವೆ ಹೀಗೆಂತ ಇವುಗಳನ್ನು ವಿಪರೀತ ಬಳಸೋದು ಮುಂದೊಂದು ದಿನ ಅವುಗಳನ್ನು ಶಾಶ್ವತವಾಗಿ ಬರಿದಾಗಿಸಬಹುದು ಇವುಗಳ ಸೀಮಿತ ನಿಕ್ಷೇಪದೊಂದಿಗೆ ಬೆಲೆ ಏರಿಕೆಯ ನಾಗಾಲೋಟದಲ್ಲಿ ಕೂಡ ಇಂಧನಗಳು ಮುನ್ನೆಲೆಯಲ್ಲಿವೆ ಇಂಧನಗಳ ಬೆಲೆ ಡೈನಾಮಿಕ್ ಆಗಿರುವುದರಿಂದ ಭಾರತದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಇವುಗಳ ಬೆಲೆಗಳನ್ನು ನಿತ್ಯ ಪರಿಷ್ಕರಣೆ ಮಾಡಲಾಗ್ತಿದೆ ಇದಕ್ಕಿಂತಲೂ ಮುಂಚೆ ಇಂಧನ ದರಗಳನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪರಿಷ್ಕರಿಸಲಾಗ್ತಿತ್ತು ಈಗ ನಿತ್ಯದ ಅಪ್ಡೇಟ್ ವಾಹನ ಸವಾರರಿಗೆ ಸಾಕಷ್ಟು ನೆರವಾಗ್ತಿದೆ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇಂದು ಪೆಟ್ರೋಲ್ ರೂಪಾಯಿ ನೂರ ಎರಡು ಪಾಯಿಂಟ್ ಒಂಬತ್ತು ಎರಡು ಆಗಿದ್ರೆ ಡೀಸೆಲ್ ದರ ರೂಪಾಯಿ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಆಗಿದೆ ಮಹಾನಗರಗಳಾದ ಚೆನ್ನೈ ಮುಂಬೈ ಕೋಲ್ಕತ್ತಾಗಳಲ್ಲಿ ಇಂದಿನ ಪೆಟ್ರೋಲ್ ದರಗಳು ಕ್ರಮವಾಗಿ ನೂರು ರೂಪಾಯಿ ತೊಂಬತ್ತು ಪೈಸೆಯಿಂದ ನೂರ ಮೂರು ರೂಪಾಯಿ ನಲವತ್ತ್ನಾಲ್ಕು ಪೈಸೆ ನೂರ ನಾಲ್ಕು ರೂಪಾಯಿ ತೊಂಬತ್ತೈದು ಪೈಸೆ ಆಗಿದ್ರೆ ಡೀಸೆಲ್ ದರಗಳು ಕ್ರಮವಾಗಿ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಒಂಬತ್ತು ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳು ರೂಪಾಯಿ ತೊಂಬತ್ತೊಂದು ಪಾಯಿಂಟ್ ಏಳು ಆರು ಆಗಿದೆ ಇನ್ನು ಉಳಿದಂತೆ ರಾಜಧಾನಿ ದೆಹಲಿಯಲ್ಲಿ ಇಂದಿನ ಪೆಟ್ರೋಲ್ ದರ ರೂಪಾಯಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಏಳು ಆಗಿದ್ರೆ ಡೀಸೆಲ್ ದರ ರೂಪಾಯಿ ಎಂಬತ್ತೇಳು ಪಾಯಿಂಟ್ ಆರು ಏಳು ಆಗಿದೆ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲೂ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಳಿತಕ್ಕೆ ಕಂಡಿದೆ ಅದೇನೇ ಇರಲಿ ಇಂಧನಗಳ ಬೆಲೆ ಡೈನಾಮಿಕ್ ಆಗಿರೋದ್ರಿಂದ ಭಾರತದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಇವುಗಳ ಬೆಲೆಗಳನ್ನು ನಿತ್ಯ ಪರಿಷ್ಕರಣೆ ಮಾಡಲಾಗ್ತಿದೆ ಇದಕ್ಕಿಂತಲೂ ಮುಂಚೆ ಇಂಧನ ದರಗಳನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪರಿಷ್ಕರಿಸಲಾಗ್ತಿತ್ತು ಈಗ ನಿತ್ಯದ ಅಪ್ಡೇಟ್ ವಾಹನ ಸವಾರರಿಗೆ ಸಾಕಷ್ಟು ನೆರವಾಗ್ತಿದೆ